ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಯುಗಾದಿ ಸ್ಪೆಷಲ್ ವ್ಲಾಗ್ ಹಾಕ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಸೊ ಮಾರ್ನಿಂಗು ಅಕ್ಕ ರಂಗೋಲಿ ಹಾಕ್ತಾಯಿದ್ರು. ಇವರು ನಮ್ಮ ಎರಡನೇ ಅಕ್ಕ, ಎರಡನೇ ಮಾವನ ಹೆಂಡತಿ. ಸೊ ಅವರು ರಂಗೋಲಿ ಹಾಕ್ತಾಯಿದ್ರು, ಅದಕ್ಕೋಸ್ಕರ ವೀಡಿಯೋ ಮಾಡಿ. ಅದಕ್ಕೋಸ್ಕರನೇ ಆಲೂಗಡ್ಡೆನ ಚೆನ್ನಾಗಿ ಮೇಲ್ಗಡೆ ಎಲ್ಲ ಸಿಪ್ಪೆನ ನೀಟಾಗಿ ತೆಕ್ಕೊಂಡು ಕಟ್ ಮಾಡಿ ಹಾಕೋತಾ ಇದ್ರು. ಆ ಬದನೆಕಾಯಿ ಕಟ್ ಮಾಡೋದನ್ನು ರೆಕಾರ್ಡ್ ಮಾಡೋದಕ್ಕೆ ಆಗಲಿಲ್ಲ. ಅದಾದಮೇಲೆ ಮತ್ತೆ ಮಸಾಲೆ ಹಾಕ್ಬಿಟ್ಟು ಅದಕ್ಕೆ ಉಪ್ಪು ಮತ್ತು ಅರಶಿನ, ಖಾರದ ಪುಡಿ, ಎಣ್ಣೆ ಇದೆಲ್ಲ ಹಾಕಿ ಒಂದು ಸ್ವಲ್ಪ ಎಷ್ಟು ಬೇಕಾಗುತ್ತೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸೋದಕ್ಕೆ ಇಟ್ಟಿರ್ತಾರೆ. ಈಗ ಒಂದು 15-20 ನಿಮಿಷ ಅದು ಚೆನ್ನಾಗಿ ಕುದ್ದಾದಮೇಲೆ ಆ ಬದನೆಕಾಯಿ ಪಲ್ಯ ರೆಡಿ ಆಗುತ್ತೆ. ಅದು ಆಗೋದ್ರೊಳಗಡೆ ಬೇರೆ ಏನಾದರೂ ಅಡುಗೆ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ಪ್ರಿಪೇರ್ ಮಾಡ್ಕೋತಾರೆ. ಈ ರೀತಿಯಾಗಿ ಕುದೀತಾ ಇತ್ತು. ನೆಕ್ಸ್ಟ್ ಬಂದು ಕಟ್ಟಿನ ಸಾರು, ಅಂದರೆ ಹೋಳಿಗೆ ಸಾರು ಅಂತ ಹೇಳ್ತಾರಲ್ವಾ ಆ ಸಾಂಬಾರು. ಇವಾಗ ಅದೇನು ಬೇಳೆಯಿಂದ ನೀವು ನೀರನ್ನ ತೆಗೆದಿಟ್ಕೊಂಡಿರ್ತೀರಲ್ವಾ, ಆ ನೀರಿಗೆ ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಖಾರ ಮತ್ತು ಅರಶಿನ ಪುಡಿ ಬೇಕು ಅಂದರೆ ಅರಶಿನ ಪುಡಿ ಹಾಕೋಬೋದು. ಇಲ್ಲ ನಿಮಗೆ ಗರಂ ಮಸಾಲ, ಇಲ್ಲ ಧನಿಯಾ ಪೌಡರು, ಈ ರೀತಿಯಾಗಿ ಚಕ್ಕೆ ಲವಂಗ ಪೌಡರು ಬೇಕು ಅಂತ ಹೇಳಿದ್ರೆ ಹಾಕೋಬೋದು. ಹಾಕೊಂಡು ಆದಮೇಲೆ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನ ತೊಳ್ಕೊಂಡು ನೀವು ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು. ಇದನ್ನು ಅಷ್ಟೇ, ಒಂದು 15-20 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಚೆನ್ನಾಗಿ ಟೇಸ್ಟಾಗಿರುತ್ತೆ. ಇದ್ರ ಜೊತೇಲಿ ಈ ಏನು ನೀರು ಹಾಕ್ಕೊಂಡಿರ್ತೀರಲ್ವಾ ಅದ್ರ ಜೊತೆಲೇ ನೀವು ಸ್ವಲ್ಪ ಬೆಲ್ಲ ಹಾಕೋಬೇಕು, ಅದು ಒಂದು ಸ್ವಲ್ಪ ಟೇಸ್ಟ್ ಸಿಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಹೋಳಿಗೆಗೆ ಮತ್ತು ಕರಿಗಡುಬಿಗೆ ಹೂರ್ಣನ ರೆಡಿ ಮಾಡಿ ಇಟ್ಕೊಳ್ಳೋದಕ್ಕೋಸ್ಕರ ಬೇಳೆನ ಬೇಯಿಸ್ಕೊಂಡಿದ್ರು. ಬೇಯಿಸ್ಕೊಂಡು ಆದಮೇಲೆ ನೀರೆಲ್ಲ ತೆಗೊಂಡಿದ್ರು, ಅದರಿಂದನೇ ಸಾಂಬಾರು ಮಾಡಿದ್ದು ಅದು. ಸೊ ಎಲ್ಲ ತಣ್ಣಗೆ ಆಗಬೇಕು, ಅದು ತಣ್ಣಗೆ ಆದಮೇಲೆ ನೀವು ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕಾಗುತ್ತೆ. ಅಷ್ಟರೊಳಗಡೆ ಅಜ್ಜಿ ಇಲ್ಲಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೋತಾ ಇದ್ರು, ನಾದಿ ಇಟ್ಕೋತಾ ಇದ್ರು. ಹೋಳಿಗೆಗೆ ಬೇರೆ ಥರ ಹಿಟ್ಟು ನಾದಬೇಕಾಗುತ್ತೆ. ಮತ್ತು ಕರಿಗಡುಬಿಗೆ ನೀವು ಮಾಮೂಲಿ ಯಾವ ರೀತಿಯಾಗಿ ಮಾಡಿಟ್ಕೋತೀರೋ ಅದೇ ರೀತಿ, ಹೋಳಿಗೆಗೆ ಸ್ವಲ್ಪ ಮೆದುವಾಗಿರಬೇಕು. ಇಲ್ಲಿ ಅಮ್ಮ ಈ ಕಡೆ ಹೂರ್ಣಕ್ಕೆ ರೆಡಿ ಮಾಡ್ಕೋತಾ ಇದ್ರು. ಈ ರೀತಿಯಾಗಿ ನೀವು ಏನು ತೊಗೊಂಡಿರ್ತೀರಲ್ವ ಬೇಳೆ ಮತ್ತು ಬೆಲ್ಲನ ಮಿಕ್ಸ್ ಮಾಡಿಕೊಂಡು ಈ ರೀತಿಯಾಗಿ ಹೂರ್ಣಕ್ಕೆ ನೀವು ರೆಡಿ ಮಾಡಿ ಇಟ್ಕೋಬೇಕು. ರುಬ್ಕೊಂಡು ನೀಟಾಗಿ ಎಲ್ಲ ಎಷ್ಟು ಇರುತ್ತೋ ಅಲ್ವಾ ಅಷ್ಟೂ ಕೂಡ ನೀವು ನೀಟಾಗಿ ರುಬ್ಬಿ ಇಟ್ಕೋಬೇಕಾಗುತ್ತೆ. ಹೋಳಿಗೆ ಮಾಡೋ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಕರ್ಗೆಡ್ಬು ಮಾಡೋದನ್ನು ಒಳಗಡೆ ಸ್ಟಫಿಂಗ್ ಮಾಡೋದನ್ನು ಮಾತ್ರ ಮಾಡಿದ್ದೀನಿ, ಬಟ್ ಎಣ್ಣೆಯಲ್ಲಿ ಕರಿಯೋದನ್ನು ಮಾಡೋದಕ್ಕೆ ಆಗಲಿಲ್ಲ ಅದನ್ನು. ಸೊ ಅದಕ್ಕೋಸ್ಕರ ಜಸ್ಟ್ ಯಾವ ರೀತಿಯಾಗಿ ಪ್ರಿಪ್ರೇಷನ್ ನಡೆದಿತ್ತು ಅದನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ಇದ್ದಾರೆ ನಮ್ಮ ಮನೇಲಿ ಇಬ್ಬರು ಲಿಟಲ್ ಹೆಲ್ಪರ್ಸು. ಸೊ ಅವರಿಬ್ಬರು ಅಮ್ಮಂಗೆ ಹೆಲ್ಪ್ ಮಾಡ್ತಾಯಿದ್ರು. ನೆಕ್ಸ್ಟ್ ಬಂದು ಕರ್ಗೆಡ್ಬು ಮಾಡೋದಕ್ಕೋಸ್ಕರ ಅಜ್ಜಿ ಚಿಕ್ಕ ಚಿಕ್ಕ ಉಂಡೆಗಳನ್ನ ಮಾಡಿ ಇಟ್ಕೊತಾ ಇದ್ರು. ಸೊ ಈ ರೀತಿಯಾಗಿ ಮಾಡಿ ಇಟ್ಕೊಂಡು ಆದಮೇಲೆ ಚಿಕ್ಕ ಚಿಕ್ಕ ಎಲೆಗಳನ್ನ ರೆಡಿ ಮಾಡಿ ಕೊಡ್ತಾರೆ. ಅದಕ್ಕೆ ಏನು ನೀವು ಹೂರ್ಣನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ, ಆ ಹೂರ್ಣನ ನೀಟಾಗಿ ಸ್ವಲ್ಪ ಸ್ವಲ್ಪನೇ ತುಂಬಬೇಕಾಗುತ್ತೆ. ಚಿಕ್ಕ ಚಿಕ್ಕದಾಗೆ ಮಾಡ್ತಾಯಿದ್ರು, ತುಂಬ ದೊಡ್ಡದಾಗಲ್ಲ ಅದು. ನೀವು ನೋಡ್ತಾ ಇರ್ಬೋದು ಅಂಗೈಯಲ್ಲಿ ಎಷ್ಟು ಎಲೆ ಕಾಣಿಸ್ತಾ ಇದೆ, ಅಷ್ಟೇ ಚಿಕ್ಕದಾಗಿ ಮಾಡ್ತಾಯಿದ್ರು. ಎಲ್ಲ ನೀಟಾಗಿ ಎಲೆನ ಮಾಡಿ ಹಾಕ್ದಂಗೆಲ್ಲ ಇನ್ನೊಬ್ಬರು ಹೂರ್ಣನ ತುಂಬ್ತಾ ನೀಟಾಗಿ ಪ್ರೆಸ್ ಮಾಡ್ತಾ ಬರ್ತಾರೆ.
ಈ ರೀತಿಯಾಗಿ ಯುಗಾದಿ ಹಬ್ಬನ ಆಚರಿಸಿದ್ದು ಅಡುಗೆ ವಿಚಾರದಲ್ಲಿ. ಸೊ ಇನ್ನೂ ಒಂದು ಸ್ಪೆಷಲ್ ಐಟಮ್ ಇದೆ, ಅದನ್ನು ಈ ವಿಡಿಯೋದಲ್ಲಿ ಹಾಕಿಲ್ಲ, ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಅದನ್ನು ಹಾಕ್ತೀನಿ. ಏನು ಅಂತ ನೋಡ್ತಾ ಇರಿ. ಇದು ಯುಗಾದಿ ಹಬ್ಬದ ಅಡುಗೆ ಊಟ.